ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಗ್ರಾಮದ ಎನ್ಎಚ್ ರೋಡ್ ಪಕ್ಕದಲ್ಲಿರುವ ಟ್ರಾನ್ಸ್ಫಾರಂಗೆ ಬೆಂಕಿ ಬಿದ್ದ ಕಾರಣ ತಕ್ಷಣವೇ ಅಲ್ಲಿ ಇದ್ದ ಸಾರ್ವಜನಿಕರು ಸಮಯ ಪ್ರಜ್ಞೆ ಮೆರೆದು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಅಗ್ನಿಶಾಮಕ ಸಿಬ್ಬಂದಿಗಳು ತಕ್ಷಣವೇ ಬಂದು ಬೆಂಕಿ ನಂದಿಸಿ ಭಾರಿ ಅನಾಹುತ ತಪ್ಪಿಸಿದ್ದಾರೆ. ಎ ಟು ಜೆಡ್ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಅಲ್ಲಿನ ಸ್ಥಳೀಯರು, ಈ ಟ್ರಾನ್ಸ್ಫಾರಂನ ಅಕ್ಕಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಮತ್ತು ಗ್ಯಾಸ್ ಸೆಂಟರ್ ಇದೆ. ಸ್ವಲ್ಪ ಯಾಮಾರಿದರೂ ಭಾರಿ ಅನಾಹುತವಾಗುತ್ತಿತ್ತು. ಇದೇನು ಮೊದಲ ಬಾರಿಗೆ ಟ್ರಾನ್ಸ್ಫಾರಂನಲ್ಲಿ ಬೆಂಕಿ ಕಾಣಿಸಿಕೊಂಡಿಲ್ಲ. ಈ ಮುಂಚೆಯೂ ಬೆಂಕಿ ಕಾಣಿಸಿಕೊಂಡಿದ್ದು ಇದರ ಬಗ್ಗೆ ಜೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ, ಬೇಜವಾಬ್ದಾರಿ ತೋರುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದರು. ಮಲ್ಯಪ್ಪಂತ ಸರ್, ಎಷ್ಟೊತ್ತಿಗೆ ಬಿದ್ದಿತ್ತು ಬೆಂಕಿ? 12:30 ಬಿದ್ದಿತ್ತು ಸರ್. ಅದು ಯಾವ ಥರ ಆಗಿರ್ಬೋದು? ಅಲ್ಲಿ ಟಿ ಸಿಯಿಂದ ಪ್ರಾಬ್ಲಮ್ ಆಗಿರ್ಬೋದು. ಟಿ ಸಿ ಕಿಡಿ ಹಾರಿ ಅಲ್ಲಿ ಅಡಿಯೆಲ್ಲ ಪುಳ್ಳೆ ಆಗಿ ಬಿದ್ದು ಜಾಸ್ತಿ ರೇಜ್ ಆಗಿಬಿಡುತ್ತೆ ಸರ್. ಏಟ್ ನೀರು ಹಾಕಿದ್ರು ಕಂಟ್ರೋಲ್ ಆಗಲಿಲ್ಲ. ಮತ್ತೆ ಒಂದು ಅರ್ಧ ಗಂಟೆಗೆ ಫೈರ್ ಇಂಜಿನ್ ಬಂದು. ನೀವು ಫೋನ್ ಮಾಡಿದ್ರೆ ಅವ್ರಿಗೆ? ನಾವು ಮಾಡಿದ್ವಿ ಸರ್ ಫೋನ್. ಫೈರ್ ಆಫೀಸ್ ಒಂದು ಸರ್. ಇಲ್ಲಿ ನಿಮ್ಮವೇನಾರ ಲಾಸ್ ಆಗಿತ್ತು? ಲಾಸ್ ಏನಾಗಿಲ್ಲ ಸರ್. ಒಟ್ಟು ಪೆಟ್ರೋಲ್ ಬಂಕಿಂದ ತಪ್ಪಿದೆ ಸರ್. ತಪ್ಪಿದೆ. ಉಜ್ಜಯಿನಿ ಗ್ರಾಮದಲ್ಲಿ ರೋಡ್ನಲ್ಲಿ ಜಗಲೂರು ರೋಡ್ನಲ್ಲಿ ಪೆಟ್ರೋಲ್ ಬಂಕಿಂತಾಗ ಈ ಮೂರು ಸರಿ ಆಗಿದೆ ಈ ಥರ. ಇವ್ರು ಖರೀದಿ ಕೆ ಬಿ ಅವರು ಯಾವ ಥರ ಕಾರಣನ ತಾಂದಲ್ಲ, ಅವರು ಕಂಪ್ಲೇಂಟ್ ಮಾಡಿರ. ಈ ಟಿ ಸಿ ಬದಲಾವಣೆ ಮಾಡಬೇಕು ಬೇರೆ ಕಡೆಗೆ. ರೋಡಲ್ಲಿ ಲಾರಿ ಹೋದ್ರೆ ಟಚ್ ಆಗ್ತದೆ ಲೈನ್ಗೆ. ಈ ಮೂರು ಸಲ ಬಿದ್ದತಿ, ಒಂದಷ್ಟು ಏರಿದ ಗಾಡಿಗೆ ಬಿದ್ದತಿ, ಈ ಥರ ಸೊಪ್ಪಿ ಏರ್ಕೊಂಡು ಹೋಗೋದು ಮೂರು ಸಲ ಬಿದ್ದತಿ. ಈ ಕೆ ಬಿ ಆರ್ ಮೊದಲು ಅವರು ಏನು ಇಲ್ಲವರ್ನ ಅಂತಾರೆ ಅವ್ರಿಗೆ ಸಂಬಂಧಪಟ್ಟದ್ದು. ಇದು ಕಾರ್ಯಕರ್ತ ಸರ್, ನಾವು ರೈತರದು. ಇಲ್ಲಿ ಭಾರತ್ ಗ್ಯಾಸು ಮತ್ತು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಸೆಂಟ್ರಲ್ ಪ್ಲೇಸು ಟಿ ಸಿ ಇದೆ ಸರ್. ಆ ಟಿ ಸಿ ಇರೋದ್ರಿಂದ ರೈತರಿಗೆ ಇಲ್ಲಿ ಏರಿದ ಬಂಡಿ ಅಥವಾ ಲಾರಿಗಳು ಏನನ್ನು ಅಡ್ಡಾಡಿದರೆ ಇಲ್ಲಿ ಪಕ್ಕದಲ್ಲಿ ಕಣ್ಗಳಿದೆ ಸರ್, ಅಲ್ಲಿ ಬೆಂಕಿ ಒಂದು ಸ್ವಲ್ಪ ತೊಂದರೆ ಇದೆ. ಹಂಗಾಗಿ ಇಲ್ಲಿ ರೈತರಿಗೆ ಸಮಸ್ಯೆ ಇದೆ. ಇದಕ್ಕೆ ಏನಾದರೂ ರೈತರಿಗೆ ತೊಂದರೆ ಆದರೆ ಇದಕ್ಕೆ ಯಾರು ಹೊಣೆ? ಇದನ್ನು ಸರ್ಕಾರದವರು ಇದನ್ನು ಏನಂಬೋದು, ಇದನ್ನ ಕ್ರಮ ತಗೊಂಡ್ಬಿಟ್ಟು ಇದನ್ನ ಏನಂಬೋದು ಬಗೆಹರಿಸೋಂಥ ಕೆಲಸ ಮಾಡಬೇಕಾಗಿದೆ. ಬಗೆಹರಿಸಕ್ಕಂಥ ಕೆಲಸ ಮಾಡಬೇಕಾಗಿದೆ. ಆಮೇಲೆ ಇಲ್ಲಿ ಬೆಳೆ ಕಟ್ಟರ ಸೈಟ್ ಇದೆ, ಇಲ್ಲಿ ರೈತರು ವಾಸ ಮಾಡ್ತಾಯಿದ್ದಾರೆ ಸರ್. ಇಲ್ಲಿ ಲೈನು ದೊಡ್ಡ ಲೈನ್, ಮೇನ್ ಲೈನ್ ಹೋಗಿದೆ. ಇಲ್ಲಿ ಮೇನ್ ಲೈನ್ ಹೋಗಿರೋದ್ರಿಂದ ಇಲ್ಲಿ ತೊಂದರೆ ಇದೆ. ಲೈನ್ ಒಂದಕ್ಕೊಂದು ಟಚ್ ಆಗಿ ಜಂಪ್ ಇರೋದ್ರಿಂದ ತೊಂದರೆ ಆಗ್ತಾಯಿದೆ ಸರ್. ಅದನ್ನು ದಯವಿಟ್ಟು ಸರ್ಕಾರದವರು ಇದನ್ನು ಕ್ರಮಗೊಳ್ಳಬೇಕು. ಈ ಯಾರು ಲೈನ್ ಮ್ಯಾನ್ರಿಗೆ ಭಾಳ ಸಲ ಮನವಿ ಕಳಿಸಿದ್ದೀವಿ, ಆದರೂ ಒಬ್ಬರು ತೆರಿಗೆ ಕಡಿಸ್ಕೊಳ್ತಾ ಇಲ್ಲ. ಹೆಸರು ರೇವಣ್ಣ ಅಂತೇಳಿ, ಉಜ್ಜಯಿನಿ. ಇಲ್ಲಿ ಕಿದ್ರ ಹತ್ರ ಈಗ ಆಲ್ರೆಡಿ ಬೆಂಕಿ ಎತ್ತಿ ಅನಾಹುತ ಆಗೋ ಚಾನ್ಸಸ್ ಇತ್ತು. ಒಂದು ಸ್ವಲ್ಪ ನಮ್ಮ ದೇವ್ರ ದಯದಿಂದ ನಮಗೆ ಇದಾಗಿದೆ. ಪೆಟ್ರೋಲ್ ಬಂಕ್ ಹತ್ರನ ಇಲ್ಲಿ ಪೆಟ್ರೋಲ್ ಬಂಕು ಗ್ಯಾಸ್ ನಡುಕ ಆಗಬೇಕಾಯಿತು. ಆಲ್ರೆಡಿ ನಾವು ಒಂದು 2-3 ಸತಿ ಲೈನು ಎಲ್ಲ ತಿಳಿಸಿದ್ದೀವಿ ಜಯ ಅವ್ರಿಗೆ, ಅವ್ರಿಗೆಲ್ಲ. ಆದರೂ ನಮಗೇನು ಅನುಕೂಲ ಮಾಡಿಕೊಟ್ಟಿಲ್ಲ. ಎ ಡಬ್ಲ್ಯೂ ಅವ್ರಿಗೆಲ್ಲರಿಗೂ ತಿಳಿಸಿದ್ರು ಕೂಡ ನಮಗೇನು ಅನುಕೂಲ ಮಾಡಿಕೊಟ್ಟಿಲ್ಲ ಅವರು. ಇನ್ನಾದರೂ ಜೆಸ್ಕಾಂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವರದಿಗಾರರು ಪ್ರದೀಪ್ ಕುಮಾರ್, ಎ ಟು ಜೆಡ್ ಟಿವಿ, ಕೊಟ್ಟೂರು ತಾಲೂಕು.